ದಿಲ್ಲಿ ಸಿಟಿನಲ್ಲಿ ಮಾಯಾ ತನ್ನ ತಮ್ಮ ಮೋಹನ್ ಜೊತೆ ಮೋಮೋ ಮಾರ್ತಾ ಇದ್ಲು. ತನ್ನ ಅಪ್ಪ ಅಮ್ಮನ್ನ ಬಿಟ್ಟು ದಿಲ್ಲಿಗೆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ಬಂದಿದ್ರು. ಅವ್ರು ನೋಡ್ತಾರೆ ಮೋಮೋ ಬಿಸ್ನೆಸ್ ದಿಲ್ಲಿನಲ್ಲಿ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂತ. ಅಕ್ಕ, ಬರೀ ಒಂದ್ ತಿಂಗಳು ಮಾತ್ರ ಆಗಿದೆ, ನಮ್ಗಂತೂ ಒಳ್ಳೆ ವ್ಯಾಪಾರ ಆಗ್ತಿದೆ, ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ. ಒಂದ್ ವೇಳೆ ನಮ್ ಕೆಲ್ಸ ಹೀಗೆ ನಡೀತಾ ಇದ್ರೆ ನಾವು ಆದಷ್ಟು ಬೇಗ ಅಪ್ಪ ಅಮ್ಮನ್ನ ಕೂಡ ಇಲ್ಲಿಗೆ ಕರೆಸ್ಕೋಬಹುದು. ಮಾಯಾ ಮತ್ತೆ ಮೋಹನ್ ತುಂಬಾ ಕಷ್ಟಪಟ್ಟು ತಮ್ ಕೆಲ್ಸನ ಮಾಡ್ತಾರೆ. ನಿಧಾನವಾಗಿ ಅವ್ರ ಅಂಗಡಿ ಮುಂದೆ ಜನಗಳ ಲೈನ್ ಕ್ಯೂ ನಿಂತಿರ್ತಾ ಇತ್ತು. ಅವ್ರ ಅಂಗಡಿ ಪಕ್ಕದಲ್ಲೇ ಕಾಲಾ ಮತ್ತೆ ಮೋಂಟೋ ಅವರ ಅಂಗಡಿ ಇತ್ತು. ಮೋಂಟೋ ಅಣ್ಣ, ನೋಡ್ತಿದ್ಯಾ ಅವರಿಬ್ಬರನ್ನ? ಇವರಿಬ್ರೇನಾದ್ರೂ ಇಲ್ಲೇ ಇದ್ರೆ ನಮ್ಮ ಅಂಗಡಿನ ಮುಚ್ಚೋ ಪರಿಸ್ಥಿತಿ ಬರುತ್ತೆ. ನಾನಂತೂ ಇದೇ ಜಾಗದಲ್ಲಿ 5 ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀನಿ, ನಾನಂತೂ ಸೋಲೊಪ್ಕೊಳ್ಳೋದಿಲ್ಲ. ಏನಾದ್ರೂ ಮಾಡಿ ನಾನು ಇವ್ರನ್ನ ಓಡಿಸೇ ಓಡಿಸ್ತೀನಿ. ಹಾ ಕಲಾ, ನಾನು ನಿನ್ ಜೊತೆ ಇರ್ತೀನಿ, ಇವ್ರನ್ನ ಇಲ್ಲಿಂದ ಓಡಿಸ್ಲೇಬೇಕು. ಸ್ವಲ್ಪ ತಿಂಗಳ ನಂತರ ಮಾಯಾ ಮತ್ತೆ ಮೋಹನ್ನ ತಂದೆ ತಾಯಿ ಡೆಲ್ಲಿಗ್ ಬಂದ್ಬಿಡ್ತಾರೆ. ಅಮ್ಮ ಅಪ್ಪ, ನಿಮ್ಮಿಬ್ಬರನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ. ಮಗು, ನಮಗೂ ಕೂಡ ನಿಮ್ಮ ಶ್ರಮನ ನೋಡಿ ತುಂಬಾ ಸಂತೋಷ ಆಗಿದೆ. ಒಂದು ದಿನ ಕಾಲ ಮತ್ತೆ ಮೋಂಟು ತುಂಬಾ ಹೊಟ್ಟೆ ಕಿಚ್ಚಿಂದ ಮೋಮೋಸ್ ಅಂಗಡಿನ ನೋಡ್ಕೊಂಡು ಮಾತಾಡ್ಕೋತಿರ್ತಾರೆ. ಮೋಂಟು, ನಾವ್ ಏನಾದ್ರೂ ಮಾಡ್ಲೇಬೇಕು. ನೋಡೋಣ, ಇದು ಊಟದ ವಿಷಯ. ಒಂದು ವೇಳೆ ಇವ್ರ ಕಸ್ಟಮರ್ಗೆ ಇವ್ರು ಮಾಡೋ ಅಡಿಗೆ ಇಷ್ಟ ಆಗಿಲ್ಲ ಅಂದ್ರೆ ಆಗ ಇವ್ರ ಬಿಸ್ನೆಸ್ ಲಾಸ್ ಆಗ್ಬಿಡುತ್ತೆ. ನಾವ್ ಇವ್ರ ಮೋಮೋಸ್ನ ಪಾತ್ರೆಯಲ್ಲಿ ರ್ಯಾಟ್ ಪಾಯ್ಸನ್ ಹಾಕ್ಬಿಡೋಣ. ಕಾಲ, ರ್ಯಾಟ್ ಪಾಯ್ಸನ್ ನ ತಿಂದು ಯಾರಾದ್ರೂ ಸತ್ತೋದ್ರೆ? ಯಾರು ಸಾಯೋದಿಲ್ಲ, ನನಗ್ ಗೊತ್ತು. ಸ್ವಲ್ಪ ನಾವ್ ಮಿಕ್ಸ್ ಮಾಡ್ಬಿಡೋಣ. ಒಂದು ಸಾರಿ ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಎಲ್ಲ ಕಸ್ಟಮರು ಓಡೋಗ್ಬಿಡ್ತಾರೆ. ವಾಹ್, ಎಂತ ಪ್ಲಾನ್ ನ ಯೋಚನೆ ಮಾಡಿದ್ದೀರಾ ಕಾಲಾಬಾಯ್, ನೀವ್ ಹೇಳೋದ್ನ ಒಪ್ಲೇಬೇಕು. ಮೋಹನ್, ಇವತ್ತು ಜಾಸ್ತಿ ಮೋಮೋಸ್ ಏನೋ ಉಳ್ದಿಲ್ಲ, ಇದನ್ನೇ ಮನೆಗ್ ತಗೊಂಡ್ ಹೋಗೋಣ, ರಾತ್ರಿ ಊಟಕ್ಕೆ ಇದೇ ಆಗತ್ತೆ. ಹಾ ಅಕ್ಕ, ನನಗೂ ಕೂಡ ತುಂಬಾ ಸುಸ್ತಾಗಿದೆ, ಆಮೇಲೆ ಅಪ್ಪ ಅಮ್ಮ ಕೂಡ ನಮ್ಮ ಮೋಮೋಸ್ ಅನ್ನ ಟೇಸ್ಟ್ ಮಾಡ್ತಾರೆ. ಮಾಯಾ ಮತ್ತೆ ಮೋಹನ್ ಆ ಮೋಮೋಸ್ನ ತಗೊಂಡು ಮನೆಗ್ ಹೋಗ್ತಾರೆ. ಇಲಿ ವಿಷ ಹಾಕಿದಂತ ಎಲ್ಲಾ ಮೋಮೋಸ್ ಅನ್ನ ಮಾಯಾ ತಂದೆ ತಾಯಿ ಎಲ್ಲಾನು ತಿಂದು ಬಿಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಅವ್ರ ತಂದೆ ತಾಯಿಗೆ ಆರೋಗ್ಯ ಹಾಳಾಗತ್ತೆ. ಆರೋಗ್ಯ ಹಾಳಾಗಿದ್ದ ಕಾರಣದಿಂದ ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಇವ್ರಿಗೆ ಫುಡ್ ಪಾಯ್ಸನ್ ಆಗಿದೆ, ಇವರ ವಯಸ್ಸಿನ ಕಾರಣದಿಂದ ಅವರ ಶರೀರ ತುಂಬಾ ಕಷ್ಟಪಡ್ತಿದೆ. ಡಾಕ್ಟರ್, ಅಮ್ಮ ಅಪ್ಪ ಸರಿ ಹೋಗ್ತಾರೆ ಅಲ್ವಾ? ನನ್ನಿಂದ ಏನು ಮಾಡಕ್ಕಾಗಲ್ಲ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವರು ಸರಿ ಹೋಗ್ಲಿ ಅಂತ. ಅಕ್ಕ, ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನೆಲ್ಲ ಬಳಸಿದ್ರೆ ಅಪ್ಪ ಅಮ್ಮ ಸರಿ ಹೋಗ್ತಾರಾ? ಗೊತ್ತಿಲ್ಲ ಮೋಹನ್, ಆದ್ರೆ ನಾವು ಪ್ರಯತ್ನ ಪಡಬೇಕು, ಆದಷ್ಟು ಬೇಗ ಅಪ್ಪ ಅಮ್ಮ ಸರಿ ಹೋಗ್ಬೇಕು ಅಂತ. ನೀನ್ ಇವ್ರ ಜೊತೆ ಇರು, ನಾನು ಅಂಗಡಿಗೆ ಹೋಗ್ತೀನಿ. ಒಂದು ತಿಂಗಳ ನಂತರ ಮಾಯಾ ಮತ್ತೆ ಮೋಹನ್ನ ತಂದೆ ತಾಯಿ ಹುಷಾರಾಗಿ ವಾಪಸ್ ಮನೆಗ್ ಬರ್ತಾರೆ. ಆದ್ರೆ ಮಾಯಾ ಮತ್ತೆ ಮೋಹನ್ನ ಎಲ್ಲಾ ದುಡ್ಡುನು ಅವ್ರ ಔಷಧಿಗೋಸ್ಕರ ಖರ್ಚಾಗೋಗಿತ್ತು. ಮಾಯಾ ಮತ್ತೆ ಮೋಹನ್ ಅವರಿದ್ದಂತ ದೊಡ್ಡ ಮನೆನ ಬಿಟ್ಟು ಒಂದು ಸಣ್ಣ ಮನೆಗೆ ಹೋಗ್ಬೇಕಾಗ್ ಬಂತು. ಅವ್ರ ಅಂಗಡಿನ ಬಿಟ್ಟು ಒಂದು ಗಾಡಿನಲ್ಲಿ ವ್ಯಾಪಾರ ಶುರು ಮಾಡ್ಬೇಕಾಗ್ ಬಂತು. 4 ಪ್ಲೇಟ್ ಮೋಮೋಸ್ ಮಾರೋ ಜಾಗದಲ್ಲಿ 1 ಪ್ಲೇಟ್ ಮೋಮೋಸ್ ನ ಮಾರ್ಬೇಕಾಗ್ ಬಂತು. ಇವ್ರ ಧೈರ್ಯ ನೋಡು, ಇಷ್ಟೆಲ್ಲ ಆದ್ಮೇಲೆ ಕೂಡ ಇವರು ಇಲ್ಲೇ ಅಂಗಡಿ ಓಪನ್ ಮಾಡಿದ್ದಾರೆ ಮೋಮೋಸ್ ಮಾರೋದಕ್ಕೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇವರ ಈಗಿನ ಸ್ಥಿತಿ ನೋಡ್ತಿದ್ರೆ ಜಾಸ್ತಿ ದಿನ ಇವ್ರು ನಡೆಸೋದಕ್ಕಾಗಲ್ಲ. ಅದೇ ಸಮಯದಲ್ಲಿ ಗಾಡಿಗೆ ಕೆಲವು ಕಸ್ಟಮರ್ಸ್ ಬರ್ತಾರೆ. ಅಕ್ಕ, ನಿನ್ನೆ ನಾನು ಇಲ್ಲಿಂದ 1 ಪ್ಲೇಟ್ ಮೋಮೋಸ್ ತಿಂದೆ. ಮೋಮೋಸ್ ತಿಂದಿದ ತಕ್ಷಣ ನನ್ನ ಹೊಟ್ಟೆಯಲ್ಲಿದ್ದ ನೋವು ಸರಿಯೋಯ್ತು. ಇವತ್ತು 2 ಪ್ಲೇಟ್ ತಿಂತೀನಿ. ಖಂಡಿತ ತಿನ್ನಿ ಸರ್, ನಾನು ಇವಾಗ್ಲೇ ಕೊಡ್ತೀನಿ. ಮಗಳೇ, ನಿನ್ನೆ ನಿನ್ನ ಮೋಮೋಸ್ ಅನ್ನ ತಿಂದಾದ್ಮೇಲೆ ನನ್ನ ಮೂಳೆ ನೋವು ಸರಿಯೋಯ್ತು. ಇವತ್ತು ಕೂಡ ನನಗೆ 1 ಪ್ಲೇಟ್ ಕೊಡು. ಮೋಹನ್, ನಾನು ನಿನ್ನೆ ನಿನ್ನ ಮೋಮೋಸ್ ತಿಂದಾದ್ಮೇಲೆ ನನ್ನ 1 ವರ್ಷದ ಕಾಲು ನೋವು ಸರಿಯೋಯ್ತು, ಮತ್ತೆ ನನ್ನ ಹೆಂಡತಿಗೆ ಹುಷಾರ್ ತಪ್ಪಿತ್ತು, ಅವಳಿಗೂ ಕೂಡ ಸರಿಯೋಯ್ತು. ಅಂತ ಚಮತ್ಕಾರಿ ನಿನ್ನ ಮೋಮೋಸ್ ಅಲ್ಲಿ ಏನಿದೆ? ಎಲ್ಲರೂ ಆರೋಗ್ಯವಂತರಾಗ್ತಿದ್ದಾರೆ. ಇವತ್ತು 10 ಪ್ಲೇಟ್ ನ ಪ್ಯಾಕ್ ಮಾಡು, ಇಡೀ ಕುಟುಂಬಕ್ಕೆ ತಿನ್ನಿಸ್ತೀನಿ. ಮೋಂಟೋ ಅಣ್ಣ, ನಾನು ನನ್ನ ಅಂಗಡಿನ ಮುಚ್ಚಿ ವಾಪಸ್ಸು ಊರ್ಗೋಗೋ ಸಮಯ ಬಂದಿದೆ. ಎಲ್ಲಾ ಕಸ್ಟಮರ್ಸು ಬರೀ ಮೋಮೋಸ್ ತಿಂತಿದ್ದಾರೆ. ನಾವು ಎಲ್ಲರ ಆರೋಗ್ಯನ ಹಾಳು ಮಾಡಕ್ ಪ್ರಯತ್ನ ಮಾಡಿದ್ವಿ, ಆದ್ರೆ ಇಲ್ಲಂತೂ ಉಲ್ಟಾ ಆಗ್ತಿದೆ. ಇವರ ಮೋಮೋಸ್ ಇಂದ ಜನಗಳ ಆರೋಗ್ಯ ಹೆಚ್ಚಾ ಹೋಗ್ತಿದೆ.
ಮಾಯಾ ಮತ್ತೆ ಮೋಹನ್ ನ ವ್ಯಾಪಾರ ಆಕಾಶ ಮುಟ್ಟೋದ್ರಲ್ಲಿತ್ತು. ಈಗ ಅವರಿಗೆ ಕೆಲಸದವ್ರ ಅಗತ್ಯ ಬೀಳ್ತಾ ಇತ್ತು. ಆಗ ಕಾಲ ಮತ್ತೆ ಮೋಂಟು ಕೈ ಜೋಡಿಸ್ಕೊಂಡು ಅವ್ರ ಹತ್ರ ಬರ್ತಾರೆ. ಅವರು ಎಲ್ಲಾನು ಕೂಡ ಸತ್ಯ ಹೇಳ್ಬಿಡ್ತಾರೆ. ಆಗ ಮಾಯಾಗೆ ತುಂಬಾ ಕೋಪ ಬರತ್ತೆ, ಮತ್ತವಳು ಅವ್ರನ್ನ ಕೆಲ್ಸಕ್ಕಿಟ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತಾಳೆ. ಕಾಲ ಮತ್ತೆ ಮೋಂಟು ಅಳ್ತಾ ಅಳ್ತಾ ಅವ್ರ ಅಂಗಡಿನ ಮುಚ್ಕೊಂಡು ವಾಪಸ್ಸು ಬಸ್ ಹತ್ಕೊಂಡು ಹೊರಟೋಗ್ತಾರೆ. ಮಾಯಾ ಮತ್ತೆ ಮೋಹನ್ ತಮ್ಮ ಜಾದು ಮೋಮೋಸಿಂದಾಗಿ ತುಂಬಾ ದೊಡ್ಡ ಶ್ರೀಮಂತರಾಗೋಗ್ತಾರೆ. ಶ್ಯಾಮ್ ಮತ್ತೆ ರೀಮಾ ಗಂಡ ಹೆಂಡತಿ, ಅವರಿಬ್ರು ಅವರ ಮಕ್ಕಳ ಜೊತೆ ಮನಾಲಿಯಲ್ಲಿದ್ರು. ಹಗಲಲ್ಲಿ ಇಬ್ರು ಮ್ಯಾಗಿ ಮಾರ್ತಾ ಇದ್ರು, ಮತ್ತೆ ಸಂಜೆ ಆಗ್ತಾ ಇದ್ದ ಹಾಗೆ ಮೋಮೋಸ್ ಮಾರ್ತಿದ್ರು. ಅವರ ಮೋಮೋಸ್ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇತ್ತು. ಯಾರ್ಯಾರು ಮನಾಲಿಗೆ ಹೋಗ್ತಾ ಇದ್ರು ಅವರು ಖಂಡಿತವಾಗ್ಲೂ ಇವ್ರ ಮೋಮೋಸ್ನ ತಿಂತಾ ಇದ್ರು, ಮತ್ತೆ ಬಹಳ ಇಷ್ಟಪಟ್ಟು ತಿಂತಿದ್ರು. ಶ್ಯಾಮ್ ಮಾಡೋ ಅಂತ ಮೋಮೋಸ್ ಎಲ್ರಿಗೂ ಇಷ್ಟ ಆಗ್ತಿತ್ತು. ರೀಮಾ ಮಾಡ್ತಿದ್ ಮ್ಯಾಗಿ ಯಾರೂ ತಿಂತಿರ್ಲಿಲ್ಲ. ಇದರಿಂದ ಶ್ಯಾಮ್ ಮತ್ತೆ ರೀಮಾಗೆ ಬೇಜಾರಾಗ್ತಿತ್ತು. ಮತ್ತೆ ಇವತ್ತು ತಿನ್ನೋದಿಕ್ಕೆ ಏನ್ ಮಾಡಿದೀಯಾ? ನಿನ್ನ ಕೈಯಾರೆ ಮಾಡಿದ ಆ ಮ್ಯಾಗಿನ ತಿಂದ್ರೇನೆ ಏನೋ ಒಂಥರ ರುಚಿ ಅಮ್ಮ. ನೀವ್ ಸರಿಯಾಗಿ ಹೇಳ್ತಿದ್ದೀರಾ, ಮಾಡಿ ತಮಾಷೆ ಎಷ್ಟ್ ಬೇಕಾದ್ರು, ನಾನ್ ಇದಕ್ಕೆ ಲಾಯಕ್ಕಲ್ವಾ? ಹೊರಗಡೆ ಜನಕ್ಕೆ ನನ್ ಮ್ಯಾಗಿ ಇಷ್ಟನೇ ಆಗ್ತಿಲ್ಲ, ಅದ್ರಲ್ಲಿ ನೀವು ಬೇರೆ ಕಾಟ. ರೀಮಾ ಕೋಪ ಮಾಡ್ಕೊಂಡು ಕಿಚನ್ಗೆ ಹೋಗ್ತಾಳೆ. ಒಂದಿನ ಶ್ಯಾಮ್ನ ಅಂಗಡಿಗೆ ಯಾವ್ದೋ ಒಂದು ಮನುಷ್ಯ ಬರ್ತಾನೆ. ಅವನ್ ಹೇಳಕ್ ಶುರು ಮಾಡ್ದ, ಸರ್ ನಿಮ್ ಮೋಮೋಸು ತುಂಬಾ ಟೇಸ್ಟ್ ಆಗಿದೆ. ಈ ರೀತಿ ಮೋಮೋಸು ಮನಾಲಿ ಮಾತ್ರ ಅಲ್ಲ, ಈ ಲೋಕದಲ್ಲೇ ಸಿಗೋದೇ ಇಲ್ಲ. ನಂಗೆ ನಿಮ್ ಕೈಗೆ ಮುತ್ಕೊಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಈ ರೀತಿ ಹೋಗ್ಲೋದು ಸುಮಾರು ದಿನ ಆಗಿತ್ತು, ಆದ್ರೆ ಈ ರೀತಿ ಹೋಗ್ಲಿಕ್ಕೆ ನಾ ಕೇಳಿ ಕೇಳಿ ನಂಗೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ಏನಾದ್ರೂ ಹೊಸ್ದಾಗಿ ಹೇಳಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಈ ಟ್ಯಾಲೆಂಟ್ ಅನ್ನ ಯಾರು ಕೂಡ ಕದಿಲೇಬಾರ್ದು. ಹಾ ಹಾ, ನೀವು ಹೇಳ್ದಂತೆ ಆಗ್ಲಿ. ಆ ಮನುಷ್ಯ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಡ್ತಾನೆ. ಶ್ಯಾಮ್ನ ಸಫಲತೆ ಕಂಡು ಅಲ್ಲಿ ಇನ್ನೂ ಬಹಳಷ್ಟು ಜನ ಅವರ ಮೋಮೋ ಗಾಡಿಗಳನ್ನ ಹಾಕ್ತಾರೆ. ನನಗನ್ಸುತ್ತೆ ನಮ್ ವ್ಯಾಪಾರಕ್ಕೆ ಯಾರ್ದೋ ಕಣ್ ಬಿದ್ಬಿಟ್ಟಿದೆ. ನಾನ್ ಹೇಳಿದ್ದೆ ತಾನೆ, ಜಾಸ್ತಿ ಎಲ್ಲ ತೋರಿಸ್ಕೋಬೇಡಿ ಅಂತ. ನೋಡಿ, ನಮ್ ವ್ಯಾಪಾರ ನೋಡಿ ಬಹಳಷ್ಟು ಜನ ಮೋಮೋ ವ್ಯಾಪಾರ ಶುರು ಮಾಡ್ಬಿಟ್ಟಿದ್ದಾರೆ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಜನರು ವ್ಯಾಪಾರ ಮಾತ್ರ ನೋಡಲ್ಲ, ನಾವು ಅವ್ರ ಹತ್ರ ಹೇಗ್ ನೋಡ್ಕೊಳ್ತೀವಿ ಅದೆಲ್ಲವನ್ನ ನೋಡ್ತಾರೆ. ಮತ್ ಇವರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ಕೊಂಡು ನಮ್ಗಿಂತ ಮುಂದೋಗ್ಬಿಡ್ತಾರೆ, ನಾವೇನು ಮಾಡಕ್ಕಾಗಲ್ಲ. ಯಾವ್ದಾದ್ರು ಒಂದ್ ದಾರಿ ಅದಕ್ಕಂತ ಇದ್ದೇ ಇರುತ್ತೆ, ಇಲ್ಲಾಂದ್ರೆ ನೀ ಹೇಳೋದು ಸತ್ಯ ಆಗ್ಬಿಡುತ್ತೆ. ಶ್ಯಾಮ್ ರೀಮಾ ಮಾತನ್ನ ಕಡೆಗಣಿಸ್ಬಿಡ್ತಾನೆ. ಕೆಲವೇ ದಿನಗಳಲ್ಲಿ ಅವರ ವ್ಯಾಪಾರ ಪೂರ್ತಿ ನಷ್ಟಗೊಳ್ಳುತ್ತೆ. ಶ್ಯಾಮ್ ಈ ವಿಷಯದಲ್ಲಿ ಯೋಚನೆಗೊಳಗಾಗ್ತಾನೆ. ಒಂದಿನ ಮಾರ್ಕೆಟ್ ಇಂದ ಶ್ಯಾಮ್ ಎಲ್ಲ ಸಾಮಾನ್ ತಗೊಂಡ್ ಬರ್ತಿರ್ತಾನೆ. ಆಗ ಅವನ ಆಕ್ಸಿಡೆಂಟ್ ಆಗುತ್ತೆ, ಮತ್ತೆ ಅವನಿಗೆ ಏಟ್ ಆಗುತ್ತೆ. ಬಹಳ ಏಟಾಗಿದ್ರಿಂದ ಡಾಕ್ಟರ್ ಹೇಳ್ತಾರೆ ಶ್ಯಾಮ್ 3 ತಿಂಗಳು ರೆಸ್ಟ್ ತಗೊಳ್ಬೇಕು ಅಂತ. ಇನ್ ಮುಂದೆ ನೀವು ಇವರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಹತ್ರ ಹೇಳಿ ಮೊದಲಿನ ಹಾಗೆ ಕೆಲಸ ಮಾಡಬಾರ್ದು ಅಂತ ರೆಸ್ಟ್ ತಗೊಂಡ್ರೆ ತುಂಬಾ ಒಳ್ಳೇದು. ಶ್ಯಾಮ್ ಕೈಲಿ ಕೆಲಸ ಮಾಡಕ್ ಆಗದೇ ಇರೋದ್ರಿಂದ ಅವನ್ಗೆ ಬಹಳ ಬೇಜಾರಾಗುತ್ತೆ. ಮತ್ತೆ ಮನೆ ಕಷ್ಟಗಳನ್ನೆಲ್ಲ ನೋಡಿ ರೀಮಾಗೆ ಹೇಳ್ತಾನೆ, ನನ್ ಬಾಳಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ ಅನ್ಕೊಂಡೆ ಇಲ್ಲ, ನಾನ್ ನಿಂಗೆ ಸಹಾಯ ಮಾಡಕ್ ಆಗಿಲ್ವೇ? ನೀನು ಒಬ್ಬಂಡಿಯಾಗಿ ಎಲ್ಲವನ್ನ ಹೇಗ್ ನೋಡ್ಕೋತೀಯ? ನಾನು ಜೀವಂತವಾಗಿ ಇದ್ದು ಕೂಡ ನನ್ನಿಂದ ಸಹಾಯ ಮಾಡಕ್ ಆಗ್ತಿಲ್ಲ ಅಂತ ಅನ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ. ನೀವು ಮನೆ ಯೋಚನೆ ಮಾಡಬೇಡಿ, ನಾನು ಮಕ್ಕಳನ್ನ ರಜೆ ಇದೆ ಅಂತ ನಂತವ್ರ ಮನೆ ಕಳ್ಸಿದೀನಿ, ಸ್ವಲ್ಪ ದಿನ ನಿಮ್ಮನ್ನು ನೋಡ್ಕೊಂಡು ಮನೆ ನಡ್ಸ್ಕೊಳ್ತೀನಿ. ಒಂದ್ ವೇಳೆ ನಾನ್ ನಿಂಗೆ ಸಹಾಯ ಮಾಡೋ ರೀತಿ ಇದ್ದಿದ್ರೆ. ರೀಮಾ ಮತ್ತೆ ಅವಳ ಅಂಗಡಿನ ಶುರು ಮಾಡಿದ್ಲು. ಶ್ಯಾಮ್ನ ಸಹಾಯ ಇಲ್ದೇ ಇರೋದ್ರಿಂದ ಅವಳು ಬರೀ ಮ್ಯಾಗಿನೇ ಮಾಡ್ತಾ ಇದ್ಲು, ಮತ್ತೆ ಹೇಗೋ ವ್ಯಾಪಾರ ನಡೀತಿತ್ತು. ರೀಮಾ ಒಂದಿನ ಅವಳ ಅಂಗಡಿ ಇನ್ನೇನು ಓಪನ್ ಮಾಡಿ ಕೂತಿದ್ಲು, ಅಷ್ಟರಲ್ಲೇ ಅಲ್ಲಿ ಒಬ್ಬ ಬಡ ವೃದ್ಧ ಅಂಗಡಿ ಹತ್ರ ಬಂದು ಭಿಕ್ಷೆ ಬೇಡ್ತಾನೆ. ಆ ವಯಸ್ಸಾಗಿರುವಂತ ವೃದ್ಧ ರೀಮಾನ ಅಂಗಡಿಯಲ್ಲಿ ನೋಡಿ ಶ್ಯಾಮ್ನ ಹುಡುಕಾಡ್ತಾನೆ. ಇಲ್ಲಿ ನೋಡಮ್ಮ, ಇಲ್ಲಿ ತುಂಬಾ ರುಚಿಕರವಾದ ಮೋಮೋಸ್ ಮಾಡೋ ಒಬ್ಬ ಹುಡುಗ ಇದ್ದ, ಅವನು ಎಲ್ಲಿಗೆ ಹೋದ ಕಾಣ್ತಾ ಇಲ್ಲ. ಅವನು ನಂಗೆ ಮೋಮೋಸ್ ಕೊಟ್ಟು ಸುಮಾರು ದಿನಗಳಾಯ್ತು. ಅದು ಅವರು ನನ್ನ ಗಂಡ, ಅವ್ರಿಗೆ ಕೆಲವು ದಿನಗಳ ಹಿಂದೆ ಆಕ್ಸಿಡೆಂಟ್ ಆಯ್ತು, ಅದಕ್ಕೋಸ್ಕರನೇ ನಾವೀಗ ಬರೀ ಮ್ಯಾಗಿ ಮಾಡ್ತೀವಿ. ನಾ ನಿಮ್ಗೆ ಮ್ಯಾಗಿ ತಿನ್ನಿಸ್ತೀನಿ, ನೀವು ಇದನ್ನ ತಿನ್ಬಿಡಿ. ರೀಮಾ ಆ ವಯಸ್ಸಾಗಿರೋ ವೃದ್ಧನಿಗೆ ಮ್ಯಾಗಿ ಕೊಡ್ತಾಳೆ. ಅವರು ಆ ಮ್ಯಾಗಿ ತಿಂದು, ಅರೆ ಅರೆ, ಈ ರೀತಿ ರುಚಿಕರವಾದ ಮ್ಯಾಗಿಯನ್ನ ನಾನು ತಿಂದಿದ್ದೇ ಇಲ್ಲ. ನಿಮ್ಮಿಬ್ಬರು ಗಂಡ ಹೆಂಡತಿ ಕೈಯಲ್ಲಿ ಅದು ಏನ್ ಮಾಯ ಇದೆಯೋ, ದೇವರು ನಿಮ್ಮನ್ನ ಯಾವಾಗ್ಲೂ ಸಂತೋಷವಾಗಿಟ್ಕೋತಾನೆ.
ವಯಸ್ಸಾಗಿರೋ ವೃದ್ಧ ಹೇಳಿದನ್ನ ಕೇಳಿ ರೀಮಾಗೆ ಖುಷಿ ಆಯ್ತು. ಮತ್ತೆ ಅವಳು ಮ್ಯಾಗಿ ದುಡ್ಡನ್ನ ಕೇಳಿದ್ಲು. ಧನ್ಯವಾದ, ನನಗೆ ಮ್ಯಾಗಿ ದುಡ್ಡನ್ನ ಕೊಡಿ. ದುಡ್ಡ? ಏನ್ ದುಡ್ಡು? ನಾನು ಯಾವಾಗ್ಲೂ ನಿನ್ ಗಂಡಂಗೆ ದುಡ್ಡೇ ಕೊಡ್ತಿರ್ಲಿಲ್ಲ. ನಾನು ಯಾವಾಗ ಇಲ್ಲಿ ಬಂದ್ರು ಕೂಡ ನಂಗೆ ಫ್ರೀ ಆಗಿ ಅವರು ಮೋಮೋಸ್ ಕೊಡ್ತಾ ಇದ್ರು. ಬೆಳಿಗ್ಗೆ ಬೆಳಿಗ್ಗೆನೆ ಬಂದು ಇವರು ನನ್ನ ಇಡೀ ದಿನಾನೇ ಹಾಳು ಮಾಡ್ಬಿಟ್ರು. ಇವತ್ತಂತೂ ಪೂರ್ತಿ ಕಷ್ಟ ಆಗತ್ತೆ. ಮತ್ತ ಆ ಮುದುಕ ಅಲ್ಲಿಂದ ಹೋಗೋದ್ರಲ್ಲೇ ಇದ್ದ ಅಷ್ಟರಲ್ಲಿ ನಿಂತ್ಕೊಂಡು ಅವಳಿಗೆ ಹೇಳ್ದ, ನಾನು ನಿಮ್ಮ ಗಂಡನ ಕೈಯಿಂದ ಮೋಮೋಸ್ ತಿಂದ್ಬಿಟ್ಟು ಅವನಿಗೆ ಮಾಂತ್ರಿಕ ತಾಯತ್ತನ್ನ ಕೊಡ್ತಾ ಇದ್ದೆ. ಆ ಕಾರಣದಿಂದ ನಿಮ್ಮ ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರ ನಡೀತು. ಅದನ್ನ ನಾನು ನಿಂಗೂ ಕೂಡ ಕೊಡ್ತೀನಿ. ಆ ವೃದ್ಧ ಅವನ ಜೋಳಿಗೆಯಿಂದ ಒಂದು ತಾಯತವನ್ನ ತೆಗೆದು, ಈ ತಾಯತ್ತನ್ನ ನಿನ್ನ ಈ ಅಂಗಡಿಯಲ್ಲಿ ಕಟ್ಟಿಡು, ಆಮೇಲೆ ವ್ಯಾಪಾರ ಹೇಗ್ ನಡೆಯತ್ತಂತ ನೋಡು. ಯಾವ ತರ ತಾಯತ? ಅವರು ನನ್ಗೆ ಯಾವತ್ತೂ ಏನು ಹೇಳಿರ್ಲಿಲ್ವಲ್ಲ ಇದ್ರ ಬಗ್ಗೆ. ತಗೋ, ಇವತ್ತಿಂದ ಮ್ಯಾಗಿ ಮತ್ತೆ ಮೋಮೋಸ್ ಅನ್ನ ಒಟ್ಟಾಗಿ ಮಾಡಿ ನೀನು ಚೆನ್ನಾಗಿ ವ್ಯಾಪಾರ ಮಾಡು. ನೀನು ಮ್ಯಾಗಿಯನ್ನ ತುಂಬಾ ಚೆನ್ನಾಗಿ ಮಾಡ್ತೀಯ. ನಿನ್ನ ಗಂಡನ ಸಹಾಯದಿಂದ ಮ್ಯಾಗಿ ಮತ್ತೆ ಮೋಮೋಸ್ ಅನ್ನ ಒಟ್ಟಾಕ್ಸಿ ಅದನ್ನ ಚೆನ್ನಾಗಿ ವ್ಯಾಪಾರ ಮಾಡು. ಅಷ್ಟನ್ನ ಹೇಳಿ ವಯಸ್ಸಾಗಿರೋ ವೃದ್ಧ ಅಲ್ಲಿಂದ ಹೊರಟ್ಬಿಡ್ತಾನೆ. ರೀಮಾ ಮನೆಗ್ ಹೋಗಿ ಎಲ್ಲ ವಿಷಯ ಶ್ಯಾಮ್ಗೆ ಹೇಳ್ತಾಳೆ. ಶ್ಯಾಮ್ ಎಲ್ಲ ವಿಷಯ ಕೇಳಿ ಹೇಳ್ತಾನೆ, ಸುಮಾರು ವರ್ಷದ ಹಿಂದೆ ಆ ಬಡ ಸ್ವಾಮೀಜಿ ಒಂದಿನ ಇದ್ದಕ್ಕಿದ್ದಂತೆ ನಮ್ಮ ಅಂಗಡಿಗೆ ಬಂದ್ರು. ನಾನು ಅವರಿಗೆ ಮೋಮೋಸ್ ಅನ್ನ ಫ್ರೀಯಾಗಿ ಕೊಟ್ಟೆ. ಆ ರೀತಿ ಕೊಟ್ಟಿದ್ದಕ್ಕೆ ಅವರು ನಂಗೆ ಒಂದು ತಾಯತ್ತನ್ನ ಕೊಟ್ರು. ಅದನ್ನ ನಮ್ಮ ಮೋಮೋಸ್ ಅಂಗಡಿ ಇತ್ತಲ್ಲ ಅದರಲ್ಲಿ ನಾ ಕಟ್ಟದೆ. ಕಟ್ಟದ್ಮೇಲೆ ಒಳ್ಳೆ ರೀತಿ ವ್ಯಾಪಾರ ಆಯ್ತು. ಇದು ಅದೇ ಮಾಂತ್ರಿಕ ತಾಯತ್ತೆ. ಮತ್ತವ್ರು ಹೇಳಿದ್ರು ನಾವು ಮ್ಯಾಗಿ ಮೋಮೋಸ್ ಮಾಡ್ಬೇಕು ಅಂತ. ಮ್ಯಾಗಿ ಮತ್ತೆ ಮೋಮೋಸ್ ನ ಮಿಶ್ರಣ. ಅವರು ಹೇಗೆ ಹೇಳಿದ್ರು ಅದೇ ರೀತಿ ನಾವು ಕೂಡ ಮಾಡ್ಬೇಕು. ಇದರಿಂದ ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿರುತ್ತೆ. ಹಾ, ಶ್ಯಾಮ್ ಹೇಳಿದನ್ನ ಕೇಳಿ ರೀಮಾ ಅವಳ ಅಂಗಡಿಯಲ್ಲಿ ಆ ತಾಯ್ತವನ್ನ ಕಟ್ಬಿಡ್ತಾಳೆ. ಮತ್ತೆ ಮ್ಯಾಗಿ ಮೋಮೋಸ್ ಮಾಡಕ್ಕೆ ಶುರು ಮಾಡ್ತಾಳೆ. ನೋಡ್ತಾ ನೋಡ್ತಾನೆ ಪೂರ್ತಿ ಮನಾಲಿಯಲ್ಲಿ ಮ್ಯಾಗಿ ಮೋಮೋಸ್ ಪೂರ್ತಿ ಪ್ರಸಿದ್ಧ ಆಗತ್ತೆ. ರೀಮಾ ಮಾಡೋ ಮ್ಯಾಗಿ ಮೋಮೋಸ್ ಟೂರಿಸ್ಟ್ ಗಳಿಗೆ ಬಹಳನೇ ಇಷ್ಟವಾಗತ್ತೆ. ಮತ್ತೆ ಅವರೆಲ್ಲ ಬಹಳ ಖುಷಿಯಿಂದ ತಿಂತಾ ಇದ್ರು. ಬೇರೆ ಮೋಮೋಸ್ ಅವರು ಅವರ ವ್ಯಾಪಾರ ಬಂದ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ರು. ಮತ್ತೆ ಶ್ಯಾಮ್ನ ಆರೋಗ್ಯ ಆದಷ್ಟು ಸುಧಾರಿಸ್ತಾ ಬಂತು. ಇನ್ ಮುಂದೆ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ. ನಮ್ಮ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ಈಗ ನಮ್ಮ ಮ್ಯಾಗಿ ಮೋಮೋಸ್ ಎಲ್ರಿಗೂ ಇಷ್ಟ ಆಗ್ತಿದೆ. ಯಾಕೆ ನಾವು ನಮ್ಮ ಗಾಡಿನ ಒಂದು ಕ್ಯಾಂಟೀನ್ ಆಗಿ ಪರಿವರ್ತನೆ ಮಾಡಬಾರದು? ಮತ್ತೆ ನಾವು ತರ ತರದ ಮ್ಯಾಗಿ ಮೋಮೋಸ್ ಮಾಡಿ ಮಾರಣ, ಒಳ್ಳೆ ಲಾಭ ಆಗುತ್ತಲ್ವಾ? ಮೋಮೋಸ್ನ ಫ್ಯಾಕ್ಟ್ರಿನೇ ಓಪನ್ ಮಾಡಬಹುದು. ನಿನ್ನ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ನಾನು ಇಲ್ದೇ ಇರುವಾಗ ಕೂಡ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಶ್ಯಾಮ್ ಮತ್ತೆ ರೀಮಾ ಒಂದು ದೊಡ್ಡ ಮ್ಯಾಗಿ ಮೋಮೋಸ್ ಕ್ಯಾಂಟೀನ್ ತೆರೆದ್ರು. ಅವರ ವ್ಯಾಪಾರ ಮೊದಲಿಗಿಂತ ಎರಡು ಪಟ್ಟು ಹೆಚ್ಚಾಯಿತು. ಮತ್ತೆ ಅವರಿಬ್ರು ಪರಿವಾರದ ಜೊತೆ ಖುಷಿಯಾಗಿದ್ರು. ನಾಗ್ಪುರ್ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಹುಡುಗಿ ಅವಳ ಅಜ್ಜಿ ಜೊತೆ ವಾಸ ಮಾಡ್ತಾ ಇದ್ಲು. ಅವಳು ಒಂದು ಶಾಲೆ ಮುಂದೆ ಒಂದು ಬರ್ಗರ್ ಸ್ಟಾಲ್ ನ ಇಟ್ಕೊಂಡಿದ್ಲು. ಬಿಸಿ ಬಿಸಿ ಕಚೋರಿ ಬರ್ಗರ್ ತಗೊಳ್ಳಿ, ಇದನ್ನ ಒಂದ್ಸತಿ ತಿಂದ್ರೆ ತಿಂತಾನೆ ಇರ್ತೀರಾ. ಬನ್ನಿ ಬನ್ನಿ, ಬಿಸಿ ಬಿಸಿ ಕಚೋರಿ ಬರ್ಗರ್ ತಗೊಳ್ಳಿ. ಶಾಲೆ ಬಿಟ್ಟ ಮೇಲೆ ಎಲ್ಲ ಮಕ್ಕಳು ಅಲ್ಲಿ ಬಂದು ಬಿಸಿ ಬಿಸಿ ಕಚೋರಿ ಬರ್ಗರ್ ತಿಂತಾ ಇದ್ರು. ಪಿಂಕಿ, ನನ್ಗೆ ಒಂದ್ ಪ್ಲೇಟ್ ಕಚೋರಿ ಬರ್ಗರ್ ಕೊಡು. ಇದೇ ರೀತಿ ಎಲ್ಲ ಮಕ್ಕಳು ಬಂದು ಬರ್ಗರ್ ಕಚೋರಿ ತಿಂತಿದ್ರು. ಅಷ್ಟೇ ಅಲ್ಲ, ಆ ಹಳ್ಳಿ ಜನ ಕೂಡ ಬರ್ಗರ್ ಕಚೋರಿ ತಿನ್ನಕ್ಕೆ ಬರ್ತಿದ್ರು. ಪಿಂಕಿ, ನನಗೊಂದು ಪ್ಲೇಟ್ ಕಚೋರಿ ಬರ್ಗರ್ನ ಪಾರ್ಸಲ್ ಮಾಡಿ ಕೊಡಮ್ಮ. ಪಿಂಕಿ, ಎರಡು ಪ್ಲೇಟ್ ಕಚೋರಿ ಬರ್ಗರ್ ಕೊಡಮ್ಮ. ನಿನ್ನ ಕೈಯಿಂದ ಮಾಡುವ ಆ ಕಚೋರಿ ಬರ್ಗರ್ನ ತಿನ್ನುವಾಗ ನೆನೆಸುವಾಗನೆ ಬಾಯಲ್ಲೆಲ್ಲ ನೀರು ಬರ್ತಿದೆ. ಧನ್ಯವಾದ ಅಪ್ಪ. ಶಾಲೆ ಹೊರಗಡೆ ರೇಖಾ ಮತ್ತೆ ಶಿಖಾ ಕೂಡ ಬರ್ಗರ್ ಮಾರ್ತಾ ಇದ್ರು. ಅವ್ರಿಗೆ ವ್ಯಾಪಾರನೇ ಆಗ್ತಿರ್ಲಿಲ್ಲ. ಅವ್ರಿಗೆ ಇವಳನ್ನ ನೋಡಿದ್ರೆ ಹೊಟ್ಟೆ ಉರಿತಿತ್ತು. ಸ್ವಲ್ಪ ಅವಳ ಅಂಗಡಿ ಕಡೆ ನೋಡು, ಎಲ್ಲ ಜನನು ಅಲ್ಲೇ ಹೋಗ್ತಾರೆ. ಎಷ್ಟು ಕ್ರೌಡ್ ಇದೆ ನೋಡು. ಹೌದು ಅಕ್ಕ, ಇವತ್ ಬೆಳಗ್ಗೆಯಿಂದ ಯಾರು ನಮ್ಮ ಅಂಗಡಿಗೆ ಕಚೋರಿ ತಗೊಳಕ್ಕೆ ಬಂದಿಲ್ಲ. ನಮ್ಮ ಅಂಗಡಿ ನಡ್ಸ್ಬೇಕಾದ್ರೆ ನಾವೇನಾದ್ರೂ ಮಾಡ್ಲೇಬೇಕು. ಪಿಂಕಿ ಬರ್ಗರ್ ಕಚೋರಿ ಮಾರ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇದ್ಲು. ಮತ್ತೆ ಅವಳ ಕಾಯಿಲೆ ಇರುವಂತ ತಾಯಿನ ಚೆನ್ನಾಗ್ ನೋಡ್ಕೊಳ್ತಿದ್ಲು. ಗೊತ್ತಮ್ಮ, ಇವತ್ತು ಎಲ್ರು ನನ್ನ ಕಚೋರಿ ಬರ್ಗರ್ನ ಹೊಗಳ್ತಾ ಇದ್ರು. ಮತ್ತೆ ಎಲ್ಲ ಕೂಡ ಖಾಲಿ ಆಗ್ಬಿಡ್ತು. ಗೊತ್ತಾ, ದೇವ್ರು ಒಳ್ಳೇದ್ ಮಾಡ್ಲಿ.
ಇನ್ಮೇಲೆ ಯಾವಾಗ್ಲೂ ನಿನ್ಗೆ ಇದೇ ರೀತಿ ವ್ಯಾಪಾರ ಆಗ್ತಾ ಇರ್ಲಿ. ಕೆಲವು ದಿನ ಆದ್ಮೇಲೆ ಅವಳ ತಾಯಿ ಪರಿಸ್ಥಿತಿ ಸರಿ ಹೋಗಲ್ಲ, ಆಗ ಅವಳು ಅವರನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾಳೆ. ಅವಳು ಆಸ್ಪತ್ರೆಯಲ್ಲಿರೋ ಕಾರಣದಿಂದ ಅಂಗಡಿನ ತೆಗಿಯಕಾಗ್ಲಿಲ್ಲ. ಇದರ ಲಾಭ ಪಡ್ಕೊಂಡು ರೇಖಾ ಎಲ್ಲ ಜನನ ಅವಳ ಅಂಗಡಿ ಕಡೆ ಕರೀತಾಳೆ. ಬನ್ನಿ ಬನ್ನಿ, ನನ್ನ ಕಚೋರಿ ಬರ್ಗರ್ ನ ಒಂದ್ಸತಿ ತಿಂದ್ರೆ ಮತ್ತೆ ಮತ್ತೆ ತಿಂತೀರಿ. ರೇಖಾ ಅಕ್ಕ, ನನ್ಗೆ ಕಚೋರಿ ಮತ್ತೆ ಬರ್ಗರ್ ಒಂದ್ ಪ್ಲೇಟ್ ಕೊಡು. ಒಂದ್ ನಿಮಿಷ, ಕೊಡ್ತೀನಿ. ಅವಳ ಕೈಯಿಂದ ಕಚೋರಿ ಬರ್ಗರ್ ತಿನ್ಬಿಟ್ಟು ಮಕ್ಳು ಹೇಳ್ತಾರೆ, ಇದೆಂತ ಕಚೋರಿ ಬರ್ಗರ್ ಮಾಡಿದೀರಾ, ಈ ರೀತಿ ಕಚೋರಿ ಬರ್ಗರ್ ತಿಂದ್ರೆ ನಮ್ಮ ಹೊಟ್ಟೆ ಎಲ್ಲ ಹಾಳಾಗ್ಬಿಡುತ್ತೆ, ನೀವು ಪಿಂಕಿ ಅಕ್ಕನ ತರ ಕಚೋರಿ ಬರ್ಗರ್ ಮಾಡಕ್ ಆಗೋದಿಲ್ಲ. ರೇಖಾ ಮಾಡಿದ ಕಚೋರಿ ಬರ್ಗರ್ ಯಾರಿಗೂ ಇಷ್ಟ ಆಗೋದಿಲ್ಲ. ಅಲ್ಲಿ ಪಿಂಕಿ ಅವರ ತಾಯಿ ಪೂರ್ತಿ ಸರಿ ಹೋಗ್ತಾರೆ. ಮಾರನೇ ದಿನ ಪಿಂಕಿ ಅವಳ ಕಚೋರಿ ಬರ್ಗರ್ ಮಾಡೋದಕ್ಕೆ ಅಂತ ಮತ್ತೆ ಅಲ್ಲಿಗೆ ಬರ್ತಾಳೆ. ಬಿಸಿ ಬಿಸಿ ಕಚೋರಿ ಬರ್ಗರ್ ತಗೊಳ್ಳಿ. ಮಕ್ಳು ಪಿಂಕಿನ ನೋಡಿ ಓಡಿ ಓಡಿ ಬರ್ತಾರೆ. ಅಕ್ಕ, ನಿಮ್ ಕೈಯಿಂದ ಕಚೋರಿ ಬರ್ಗರ್ ತಿಂದೆ ನಮ್ಗೆಲ್ಲ ಬೇಜಾರಾಗ್ಬಿಟ್ಟಿತ್ತು, ಚೆನ್ನಾಗೇ ಇಲ್ಲ, ಬೇಗ ಬೇಗ ಕಚೋರಿ ಬರ್ಗರ್ ಕೊಡಕ್ಕ. ನೋಡ್ತಾ ಇದ್ದ ಹಾಗೆ ಆ ಇಡೀ ಹಳ್ಳಿಯವರು ಮತ್ತೆ ಮಕ್ಳು ಅಲ್ಲಿ ಕಚೋರಿ ಬರ್ಗರ್ ತಿನ್ನಕ್ಕೆ ಬಂದ್ಬಿಡ್ತಾರೆ. ಇದನ್ನ ನೋಡಿ ರೇಖಾ ಹೇಳ್ತಾಳೆ, ನೋಡು, ಮೊನ್ನೆ ನನ್ ಕೈಯಿಂದ ಕಚೋರಿ ಬರ್ಗರ್ ಯಾರು ತಿನ್ಲಿಲ್ಲ, ಆದ್ರೆ ಈ ಪಿಂಕಿ ಬರ್ತಾ ಇದ್ದ ಹಾಗೆ ಅವಳ ಗಾಡಿಯಲ್ಲಿ ಇಷ್ಟೊಂದ್ ಜನ ನೋಡು. ಇವಳಗಂತೂ ನಾನು ಏನಾದ್ರೂ ಮಾಡ್ಲೇಬೇಕು. ರೇಖಾ ಪಿಂಕಿಗೆ ಏನಾದ್ರೂ ಮಾಡ್ಬೇಕು ಅಂತ ಯೋಜನೆ ಮಾಡ್ತಾಳೆ. ಪಿಂಕಿ ಮಾಡಿದ ಕಚೋರಿಯಲ್ಲಿ ಏನೋ ಔಷಧಿ ಹಾಕ್ಬಿಡ್ತಾಳೆ, ಅದರಿಂದ ಜನಗಳಿಗೆ ಹೊಟ್ಟೆ ನೋವು ಶುರು ಆಗ್ಬಿಡತ್ತೆ. ಅರೆ, ಏನಿದು, ಪಿಂಕಿಯ ಕಚೋರಿ ಬರ್ಗರ್ ತಿಂದ್ಮೇಲೆ ಹೊಟ್ಟೆ ನೋವು ಆಗ್ತಿದೆ? ಅರೆ ಹೌದು, ನೀವು ಸರಿಯಾಗಿ ಹೇಳಿದ್ದೀರಾ, ನನಗೂ ಹೊಟ್ಟೆ ನೋವು ಆಗ್ತಿದೆ. ನಾವಿಲ್ಲಿಂದ ಓಡ್ಲೇಬೇಕು. ಹೌದೌದು, ಇವಳನ್ನ ಓಡಿಸ್ಬೇಕು. ಇವಳದು ಕಚೋರಿ ಬರ್ಗರ್ನ ತಿಂದು ಮಕ್ಕಳಿಗೆ ಆರೋಗ್ಯ ಕೆಟ್ಟೋದ್ರೆ? ಪಿಂಕಿನ ಹಳ್ಳಿಯವರು ಅಲ್ಲಿಂದ ಓಡಿಸ್ಬಿಡ್ತಾರೆ. ಆಗ ಪಿಂಕಿ ಅತ್ಕೊಂಡು ಅವಳ ಗಾಡಿನ ತಗೊಂಡು ಮನೆ ಕಡೆ ಹೊರಟ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ರೇಖಾಗೆ ಬಹಳ ಖುಷಿ ಆಗುತ್ತೆ. ಈಗ ಬಂದ್ಲಲ್ಲ ಇವಳ ದಾರಿಗೆ, ದೊಡ್ಡದಾಗ್ ಬಂದ್ಬಿಟ್ಟಿದ್ಲು ಬರ್ಗರ್ ಕಚೋರಿ ಮಾರಕ್ಕೆ. ಪಿಂಕಿ ಒಂದು ಮರದ ಕೆಳಗಡೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾಳೆ. ಈಗ ನನ್ ತಾಯಿಗೆ ನಾನು ಹೇಗೆ ತೋರ್ಸೋದು, ನನ್ ಕಚೋರಿ ಬರ್ಗರ್ ಇವತ್ತು ವ್ಯಾಪಾರನೇ ಆಗ್ಲಿಲ್ಲ, ನಾನು ಈ ಬರ್ಗರ್ ಕಚೋರಿಯಲ್ಲಿ ಏನ್ ಹಾಕಿದ್ದೆ? ಒಬ್ಬ ವೃದ್ಧ ಪಿಂಕಿ ಅಂಗಡಿ ಹತ್ರ ಬಂದು ಪಿಂಕಿ ಹತ್ರ ಹೇಳ್ತಾನೆ, ಏನಮ್ಮ ನನಗೆ ಕಚೋರಿ ಬರ್ಗರ್ನ ಕೊಡಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ. ಇಲ್ಲ ಅಂಕಲ್, ನಾನು ಕಚೋರಿ ಬರ್ಗರ್ ನಿಮಗೆ ಕೊಡಕ್ ಆಗೋದಿಲ್ಲ, ಈ ಕಚೋರಿ ಬರ್ಗರ್ ಅಲ್ಲಿ ಯಾರೋ ಏನೋ ಬೆರೆಸ್ಬಿಟ್ಟಿದ್ದಾರೆ. ಏನಮ್ಮ ಮಾಡೋದು, ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾನೆ ಇದೆ. ಈ ಅಂಗಡಿನ ನೋಡ್ದೆ, ನೋಡಿ ಇಲ್ಲಿಗೆ ಬಂದೆ. ಇಲ್ಲ ಅಂಕಲ್, ಈ ಕಚೋರಿ ಬರ್ಗರ್ನ ನೀವು ತಿನ್ಬೇಡಿ, ನನ್ನ ಹತ್ರ 50 ರೂಪಾಯಿ ಇದೆ, ತಗೊಳ್ಳಿ, ಇದನ್ ತಗೊಂಡು ಬೇರೆ ಕಡೆ ಎಲ್ಲಾದ್ರೂ ಏನಾದ್ರೂ ತಿನ್ಕೊಳ್ಳಿ. ಆ ವೃದ್ಧನಿಗೆ ಆ ಪಿಂಕಿ ಹೇಳಿದ ಮಾತು ಬಹಳ ಖುಷಿ ಕೊಡುತ್ತೆ. ಆಗ ಆ ವೃದ್ಧ ಕಚೋರಿ ಬರ್ಗರ್ನ ನೋಡಿ ಅವನ ಕೈಯನ್ನ ಎತ್ತಾನೆ, ಅದರಿಂದ ಏನೋ ಬೆಳಕ್ ಬರುತ್ತೆ. ಅವನು ಜಾದು ಮಾಡಿ ಅಲ್ಲಿಂದ ಹೊರಟು ಬಿಡ್ತಾನೆ. ಇದೆಲ್ಲ ಪಿಂಕಿಗೆ ಏನು ಗೊತ್ತಾಗೋದೇ ಇಲ್ಲ. ಮತ್ತೆ ಅವಳು ಮನೆಗೋಗಿ ಅವಳ ತಾಯಿ ಹತ್ರ ಹೇಳ್ತಾಳೆ, ಅಮ್ಮ, ಇವತ್ತು ನಾನು ಕಚೋರಿ ಬರ್ಗರ್ ಮಾರಕ್ಕೆ ಆಗ್ಲಿಲ್ಲ, ನನ್ ಕಚೋರಿ ಬರ್ಗರ್ ಅಲ್ಲಿ ಏನೋ ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ಜನಕ್ಕೆಲ್ಲ ಏನೋ ಹೊಟ್ಟೆ ನೋವು ಬರ್ತಿದೆ, ಅದಕ್ಕೆ ನನ್ನ ಅಲ್ಲಿಂದ ಓಡಿಸ್ಬಿಟ್ರಮ್ಮ. ಏನು, ಕಚೋರಿ ಬರ್ಗರ್ ಅಲ್ಲಿ ಏನೋ ಸೇರ್ಕೊಂಡಿದ್ಯಾ? ನನಗ್ ಸ್ವಲ್ಪ ತಿನ್ಸು, ನಾನು ನೋಡ್ತೀನಿ ಇರು ಈ ಕಚೋರಿ ಬರ್ಗರ್ ಅಲ್ಲಿ ಏನ್ ಸೇರಿದೆ ಅಂತ. ಪಿಂಕಿ ಆ ಕಚೋರಿ ಬರ್ಗರ್ನ ಅವರಮ್ಮನ್ಗೆ ಕೊಡ್ತಾಳೆ. ಅವರಮ್ಮ ಆ ಕಚೋರಿ ಬರ್ಗರ್ನ ತಿನ್ನಕ್ ಶುರು ಆದ್ಮೇಲೆ ಅವರ ಆರೋಗ್ಯ ಸ್ಥಿತಿ ಇನ್ನೂ ಚೆನ್ನಾಗುತ್ತೆ. ನೋಡು, ನನಗೇನೂ ಆಗ್ಲಿಲ್ಲ, ನನಗೆ ಹೊಟ್ಟೆನೂ ನೋವಲಿಲ್ಲ, ನನಗೇನೂ ಆಗ್ಲೂ ಇಲ್ಲ, ಗೊತ್ತಾಯ್ತಾ? ಏನಮ್ಮ ನೀನ್ ನಿಜ ಹೇಳ್ತಿದ್ಯಾ? ಇದನ್ನೆಲ್ಲ ಕೇಳದ್ಮೇಲೆ ಪಿಂಕಿ ಅದೇ ಜಾಗದಲ್ಲಿ ವ್ಯಾಪಾರ ಮಾಡಕ್ಕೆ ಮಾರನೇ ದಿನ ಹೋಗ್ತಾಳೆ. ಪಿಂಕಿ, ಕಚೋರಿ ಬರ್ಗರ್ನ ಕೊಡಮ್ಮ. ಸರಿ, ಈಗ್ಲೇ ಕೊಡ್ತೀನಿ. ಆ ಮನುಷ್ಯ ಕಚೋರಿ ಬರ್ಗರ್ ತಿಂದ ಕೂಡ್ಲೇ ಅವನ ಹೊಟ್ಟೆ ನೋವು ಎಲ್ಲ ಸರಿ ಹೋಗ್ಬಿಡತ್ತೆ. ಮತ್ತೆ ಅವನು ಪಿಂಕಿ ಹತ್ರ ಹೇಳ್ತಾನೆ, ಅರೆ ಏನಮ್ಮ ಪಿಂಕಿ, ನಿನ್ ಕಚೋರಿ ಬರ್ಗರ್ನ ತಿಂದ್ಮೇಲೆ ನನ್ನ ಹೊಟ್ಟೆ ನೋವೆಲ್ಲ ಸರಿಯಾಗ್ಬಿಡ್ತು. ಈ ವಿಷಯ ಹಳ್ಳಿಯಲ್ಲೆಲ್ಲ ಹರಡುತ್ತೆ, ಪಿಂಕಿ ಹತ್ರ ಜಾದು ಕಚೋರಿ ಇದೆ ಅಂತ. ಇದನ್ನ ತಿಂದು ಎಲ್ರೂ ಆರೋಗ್ಯವಂತರಾಗ್ಬಿಡ್ತಾರೆ. ಅದಾದ್ಮೇಲೆ ಎಲ್ರೂ ಬಂದು ಪಿಂಕಿ ಹತ್ರ ಕಚೋರಿ ಕೇಳ್ತಾರೆ. ಪಿಂಕಿ ಪಿಂಕಿ, ನನಗೊಂದು ಪ್ಲೇಟ್ ಕಚೋರಿ ಬರ್ಗರ್, ನೀನು ಕಚೋರಿ ಬರ್ಗರ್ನ ತಿಂದು ನನ್ನ ಬೆನ್ನು ನೋವು ಸರಿಯಾಗುತ್ತೆ. ಇದನ್ನೆಲ್ಲ ನೋಡಿ ರೇಖಾ ಯೋಚಿಸ್ತಾಳೆ, ನಾನು ಕೂಡ ಈ ಕಚೋರಿ ಸ್ವಲ್ಪ ತಿಂದೋಡ್ಬೇಕಲ್ಲ, ನನ್ನ ಕಾಯಿಲೆ ಕೂಡ ಸರಿ ಹೋಗ್ಬೋದು. ಪಿಂಕಿ, ನನಗೂ ಕಚೋರಿ ಬರ್ಗರ್ ಕೊಡು.
ರೇಖಾ ಕಚೋರಿ ಬರ್ಗರ್ ತಿಂದ ಕೂಡಲೇ ಅವಳ ಹೊಟ್ಟೆ ಬಹಳ ನೋವಾಗಕ್ಕೆ ಶುರುವಾಗುತ್ತೆ. ರೇಖಾಗೆ ಅರ್ಥ ಆಗುತ್ತೆ ಅವಳು ತಪ್ಪು ಮಾಡಿದ್ಲು, ಅದಕ್ಕೆ ಅವಳ ಹತ್ರ ಈ ರೀತಿ ಆಯ್ತು ಅಂತ. ಎಲ್ಲ ಜನ ಕಚೋರಿನ ತಿಂದು ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ಕೊಳ್ತಾರೆ. ಇದು ಪಿಂಕಿಗೆ ಅರ್ಥನೇ ಆಗಲ್ಲ. ವೃದ್ಧ ಮತ್ತೆ ಪಿಂಕಿ ಹತ್ರ ಬರ್ತಾನೆ. ಇಲ್ಲಿ ನೋಡಮ್ಮ ಪಿಂಕಿ, ನನಗೆ 50 ಕಚೋರಿ ಬರ್ಗರ್ನ ಕೊಡಮ್ಮ. ಅರೆ ಅಂಕಲ್, ನೀವು ಅವರೇ ಅಲ್ವಾ ಅವತ್ ಬಂದು ನನ್ನ ಹತ್ರ 50 ರೂಪಾಯಿ ತಗೊಂಡ್ ಹೋಗಿದ್ದು? ನಾನು ನೀವು ಅದನ್ನ ತಿನ್ಬೇಡಿ ಅಂತ ಹೇಳಿದ್ನಲ್ಲ, ಚೆನ್ನಾಗಿಲ್ಲ ಅದು ಅಂತ. ಹೌದು ಪಿಂಕಿ, ನಾನೇ ಅದು. ಇಷ್ಟನ್ನ ಹೇಳ್ತಾ ಇದ್ದ ಹಾಗೆ ಆ ವೃದ್ಧ ಒಂದು ಫೇರಿ ಆಗ್ಬಿಡ್ತಾನೆ. ಇದೇನಿದು, ನೀವು ಫೇರಿ ಆಗ್ಬಿಟ್ರಿ? ನೀವು ಯಾರು? ಹೌದು ಪಿಂಕಿ, ನಾನು ವೃದ್ಧ ಅಲ್ಲ, ನಾನು ಫೇರಿ ಇದ್ದೀನಿ. ನಿನ್ನ ಪ್ರಾಮಾಣಿಕತೆ ನೋಡಿ ನಾನು ಬಹಳ ಖುಷಿ ಪಟ್ಟೆ. ಅದಕ್ಕೆ ನಾನು ನಿನ್ನ ಕಚೋರಿ ಬರ್ಗರ್ನ ಒಂದು ಜಾದೂ ಕಚೋರಿ ಬರ್ಗರ್ ಆಗಿ ಮಾರ್ಪಡಿಸ್ದೆ. ಅದಕ್ಕೆ ಇದನ್ನ ಯಾವುದೇ ಪ್ರಾಮಾಣಿಕ ವ್ಯಕ್ತಿ ಕಚೋರಿ ಬರ್ಗರ್ನ ತಿಂದ್ರೆ ಅವರ ಆರೋಗ್ಯ ಸ್ಥಿತಿ ಸರಿ ಹೋಗ್ಬಿಡತ್ತೆ. ಈ ಮಾತನ್ನ ಕೇಳಿ ಪಿಂಕಿ ಬಹಳ ಖುಷಿ ಪಡ್ತಾಳೆ ಮತ್ತೆ ಧನ್ಯವಾದ ಹೇಳ್ತಾಳೆ. ಅವಳು ಜಾದೂ ಕಚೋರಿ ಬರ್ಗರಿಂದ ಅವಳ ತಾಯಿ ಮತ್ತೆ ಎಲ್ಲರ ಆರೋಗ್ಯ ಸ್ಥಿತಿನ ಸುಧಾರಿಸ್ಬಿಡ್ತಾಳೆ.